ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ನೇತೃತ್ವದಲ್ಲಿ ನವೆಂಬರ್ 25 ಮತ್ತು 26ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿರುವ ತುಳುನಾಡಿನ ಕಂಬಳಕ್ಕೆ ಪುತ್ತೂರು ತಾಲೂಕು ಉಪ್ಪಿನಂಗಡಿಯಿಂದ ಇಂದು ಕೋಣಗಳು ಹೊರಟಿದೆ. ಉಪ್ಪಿನಂಗಡಿಯ ಪದವಿ ಕಾಲೇಜು ಮೈದಾನದಲ್ಲಿ ಸೇರಿದ ಕೋಣಗಳು, ಅದರ ಮಾಲಕರು ಮತ್ತು ಪರಿಚಾರಕರ ದಂಡು ತುಳುನಾಡಿನ ಧ್ವಜ ನಿಶಾನೆ ತೋರಿದ ಬಳಿಕ ಊರವರ ಸಾರ್ವಜನಿಕರ ಆಶೀರ್ವಾದ ಪಡೆದು ಹೊರಟಿದೆ. ಬ್ಯಾಂಡ್ ವಾಲಕ ಸದ್ದುಗಳ ಮೂಲಕ ಕೋಣಗಳನ್ನು ಕಳಿಸಿಕೊಡಲಾಗಿದ್ದು ಉಪ್ಪಿನಂಗಡಿ ಶಿರಾಡಿಘಾಟ್ ಮಾರ್ಗವಾಗಿ ಬೆಂಗಳೂರು ತಲುಪಲಿದೆ. ಇಂದು ಮಧ್ಯಾಹ್ನ 2 ಗಂಟೆಗೆ ಹಾಸನ ತಲುಪಿ ಅಲ್ಲಿ ಮಧ್ಯಾಹ್ನ ಭೋಜನದ ಬಳಿಕ ಕೋಣಗಳಿಗೆ ವಿಶ್ರಾಂತಿ ಸಿಗಲಿದೆ. ನಂತರ ಹಾಸನ ಚನ್ನಪಟ್ಟಣ ಮಾರ್ಗವಾಗಿ ಬೆಂಗಳೂರು ಅರಮನೆ ಮೈದಾನಕ್ಕೆ ರಾತ್ರಿ ಸುಮಾರು 11 ಗಂಟೆಗೆ ಕೋಣಗಳು ತಲುಪಲಿದೆ. ಕೋಣಗಳಿಗೆ ಬೇಕಾದ ನೀರು ಹಾಗೂ ಇತರೆ ವಸ್ತುಗಳನ್ನು ವಾಹನದಲ್ಲಿ ತುಂಬಿಸಿಕೊಂಡು ಹೊರಡಲಾಗಿದೆ. ಇನ್ನು ಕಂಬಳದಲ್ಲಿ ಪಾಲ್ಗೊಳ್ಳುವ ಎಲ್ಲ ಕೋಣಗಳಿಗೆ ಪಶುಸಂಗೋಪನಾ ಇಲಾಖೆಯ ವೈದ್ಯರು ದೃಢೀಕರಣ ಪತ್ರ ನೀಡಿದ್ದಾರೆ. ಬೆಂಗಳೂರು ಕಂಬಳ ನಿಮ್ಮ ಕಂಬಳ, ನಮ್ಮ ಪುತ್ತೂರು ಶಾಸಕರಾದ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಒಂದು ವಿಶ್ವವಿಖ್ಯಾತ ಒಂದು ಕಾರ್ಯಕ್ರಮವು ನಮ್ಮ ಬೆಂಗಳೂರು ಅರಮನೆ ಮೈದಾನದಲ್ಲಿ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಶನಿವಾರ 25 ತಾರೀಕು ಒಂದು ಭಾನುವಾರ 26 ತಾರೀಕೊಂದು 2 ದಿವಸ ನಮ್ಮ ಒಂದು ಬೆಂಗಳೂರು ಕಂಬಳ ಅಳಿಸಿದೆ. ಈಗಾಗಲೇ ನಾವು ಉಪ್ಪಿನ ಕಡೆಯಿಂದ ನಮ್ಮ ಕೋಣಗಳು ಇಲ್ಲಿ ತಿಂಪಡೆ ಕಾರ್ಯಕ್ರಮ ಒಂದು ವೇದಿಕೆ ಕಾರ್ಯಕ್ರಮ ಮುಗಿದಿದೆ. ಅದರಲ್ಲೆಲ್ಲ ಇವಾಗ ಇಲ್ಲೊಂದು 50 ಜೊತೆ ಕೋಣಗಳು ಸೇರಿದೆ. ನಾವು ವೇದಿಕೆ ಕಾರ್ಯಕ್ರಮ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಭಾರತೀಯ ಸಹಕರಿಸಿದೆ. ಮೊನ್ನೆಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ನಮಗೆ ಮೈದಾನದ ವ್ಯವಸ್ಥೆ ಇಲ್ಲ ನೀವು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಯಾಕಂದ್ರೆ ಶಾಸಕರು ನಿನ್ನೆ ನಮಗೆ ಸಂದೇಶ ಕೊಟ್ಟಿದ್ದಾರೆ, ನನಗೆ ಬೆಂಗಳೂರಲ್ಲಿ ಕಾರ್ಯಕ್ರಮ ಉತ್ತರ ಇರುವ ಕಾರಣ ಯಾಕಂದ್ರೆ ಕೆಲಸ ಮಾಡಬೇಕಾದ್ರೆ ನಾವು ಇಲ್ಲಿ ಕೋಣಗಳನ್ನು ಕರ್ಕೊಂಡು ಹೋಗೋದು ಒಂದು ವಿಚಾರ ಬೇರೆ. ಅಲ್ಲಿ ಕೂಡ ಅತ್ಯಂತ ವ್ಯವಸ್ಥೆ ಮಾಡುವ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲೆ. ಯಾಕೆ ತುಳುನಾಡು ಐತಿಹಾಸಿಕ ಒಂದು ಇತಿಹಾಸ ಪ್ರಸಿದ್ಧ ಕಾರ್ಯಕ್ರಮ ನಾವು ಬೆಂಗಳೂರಲ್ಲಿ ಅನಾವರಣ ಉಳಿದಿದೆ. ಅದಕ್ಕಿಂತ ಎಲ್ಲರೂ ಜವಾಬ್ದಾರಿ ಆ ಕಾರ್ಯಕ್ರಮ ನಾವೆಲ್ಲ ಕೈ ಜೋಡಿಸುತ್ತೇವೆ. ನಾವು ಇವಾಗ ಉಪ್ಪಿನಂಗಡಿ ಹೊರಟು ಗುಂಡ್ಯ ಮೂಲಕ ಸಕಲೇಶ್ವರ ಮೂಲಕ ಹಾಸನದಲ್ಲಿ ಹಾಸನದ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಮತ್ತು ಅಲ್ಲಿ ತಂಗುವಂತ ವ್ಯವಸ್ಥೆ ಶ್ರೀಯುತ ನಮ್ಮ ಮಾಜಿ ಸಚಿವರು ನಮ್ಮ ಎಸ್ ಪಿ ದೇವೇಗೌಡರು ಅದರ ಒಂದು ಜವಾಬ್ದಾರಿ ವಹಿಸಿಕೊಟ್ಟಿದ್ದಾರೆ. ಅವರು ಅತ್ಯಂತ ಸಂತೋಷವಾಗಿ ಈ ಕಂಬಳದಲ್ಲಿ ನಾವು ಕೂಡ ಕೈ ಜೋಡಿಸಬೇಕು, ನಾನು ಕೂಡ ನಿಮ್ಮ ಜೊತೆ ಇದ್ದೇನೆ ಅನ್ನೋ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಸಂಪೂರ್ಣ ವ್ಯವಸ್ಥೆಯನ್ನು ಪ್ರಾಸನ ಅವರು ಮಾಡಿದ್ದಾರೆ. ಅವರಿಗೆ ಕೂಡ ನಮ್ಮ ಕಂಬಳ ಸಮಿತಿ ಮರಳಿ ಧನ್ಯವಾದ. ಆಮೇಲೆ ನಾವು ಮಧ್ಯಾಹ್ನ 2 ಗಂಟೆಗೆ ಹಾಸನಕ್ಕೆ ಮುಟ್ಟಿ ಅಲ್ಲಿಂದ ಭೋಜನ ವ್ಯವಸ್ಥೆ ಮತ್ತೆ ಕೋಣಗಳಿಗೆ ಮತ್ತು ಅದರ ಮಾಲಕರಿಗೆ ವಿಶ್ರಾಂತಿ ವ್ಯವಸ್ಥೆ ಮಾಡಿ ಸಾಯಂಕಾಲ 6 ಗಂಟೆಗೆ ಚಂದ್ರಪಟ್ಟಣ ಮೂಲಕ ಕಿಲೋಮೀಟರ್ ಸಾಗಿ ಅಲ್ಲಿಂದ 11 ಗಂಟೆ ರಾತ್ರಿಗೆ ನಾವು ಅರಮನೆ ಮೈದಾನ ಪ್ರವೇಶ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸಹಯೋಗದೊಂದಿಗೆ ಅದರ ಜೊತೆಗೆ ವೈದ್ಯಕೀಯ ಇಲಾಖೆ ಇರ್ಬೋದು, ಪಶುಸಂಗೋಪನೆ ಇಲಾಖೆ ಇರ್ಬೋದು, ನಮ್ಮ ಮಾಧ್ಯಮ ಮಿತ್ರ ಇರ್ಬೋದು, ಅದರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ನಮ್ಮ ಕೈ ಜೋಡಿಸಿದರೆ ಇಲ್ಲಿ ಬೆಂಗಳೂರು ನಗರದ ಟ್ರಾಫಿಕ್ ಸಂಚಾರ ವಿಭಾಗ ಇರ್ಬೋದು, ಬೇರೆ ಬೇರೆ ಪೊಲೀಸ್ ಇಲಾಖೆ ಇರ್ಬೋದು, ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ವ್ಯವಸ್ಥೆಯಾಗಿ ಸಾಗಿ ಬರಲು ಮೂಡಿ ಬರಲು ಸಂಪೂರ್ಣ ಕೈ ಜೋಡಿಸ್ತಾರೆ. ಈಗಾಗಲೇ ನಾವು ಇಂದು ತುಳುನಾಡಿನ ಧ್ವಜವನ್ನು ಅರಳಿಸುವ ಮೂಲಕ ನಾವು ಕಾರ್ಯಕ್ರಮಕ್ಕೆ ಕೈ ಪ್ರಾರಂಭ ಕೊಟ್ಟಿದ್ದೇವೆ. ಕೋಣಗಳು ಹೋರಾಟಕ್ಕೆ ಪ್ರಾರಂಭವಾಗಿದೆ. ಯಾಕಂದ್ರೆ ಈ ತುಳುನಾಡಿನ ಒಂದು ಕಾರ್ಯಕ್ರಮ ನಾವು ಯಶಸ್ವಿ ಮಾಡಲು ಎಲ್ಲ ತುಳುವರ ಒಂದು ಜವಾಬ್ದಾರಿ ಇದೆ. ಈ ತುಳುನಾಡಿನ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ನಾವೆಲ್ಲ ಕೈ ಜೋಡಿಸ್ತೇವೆ, ನಾವೆಲ್ಲ ಮುಂದಡಿ ಇಡ್ತಿದ್ದೇವೆ ಎಂದು ಹೇಳಿಕೊಳ್ಳಕ್ಕೆ ಇಷ್ಟಪಡ್ತಿದ್ದೇವೆ.